Varna, Varna, let's go to Varna now. Varna ಕ್ಷೇತ್ರದಲ್ಲಿ ಬಾರಿ ನಡೆಯುತ್ತಾ ಮಾಜಿ ಸಿಎಂ ಪುತ್ರರ ಸಣಸಾಟ probably yes ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಅವರು ಬಿಡ್ಕಡ್ತಾರೆ ನನಗೆ ಅಂತ ಅಂದಿದ್ರು. ನಾನು ಇದೆ ನಾನು ಈಗ ನಿಂತುಕೊಂಡಿದ್ದೇನಲ್ಲ ಇದೇ ಜಾಗದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳನ್ನು ಮಾತನಾಡಿಸಿದಾಗ ಅವರು ಅಂದಿದ್ರು ಸಿದ್ದರಾಮಯ್ಯ ಅವರು ಇಲ್ಲಪ್ಪ ಕೇಳಿದ್ರೆ ನನ್ನ ಮಗ ಬಿಟ್ಕೊಂಡು ಬಿಡ್ತಾರೆ ಅಂತ ಅಂದಿದ್ರು. ಆದರೆ ಈಗ ಯತೀಂದ್ರ ವರ್ಸಸ್ ವಿಜೇಂದ್ರ ಹೌದಾ ಅಂತ ಕ್ವೆಶ್ಚನ್ ಮಾರ್ಕ್ ಒಂದು ಹಾಕಬೇಕು ನಾವು. ಕಳೆದ ಬಾರಿ ವರುಣಾದಲ್ಲಿ ಚುನಾವಣೆಗೆ ನಿಲ್ಲೋದಕ್ಕೆ ವಿಜೇಂದ್ರ ಅವರು ಬಯಸಿದ್ದರು. It may not be a possible thing, ಆದರೆ probably yes or no. ಅವರಿಗೆ ಇನ್ನೂ ಇದೆ, ಅವರ ಶಿಕಾರಿಪುರ ಇದೆ, ಬೇರೆ ಬೇರೆ ಜಾಗಗಳಿರೋದ್ರಿಂದ he may not be very 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 curious to contest in Varna. ಗೊತ್ತಿಲ್ಲ, ನೋಡೋಣ. ಸದ್ಯದ ಮಟ್ಟಿಗೆ ಆ ಥರ ಚರ್ಚೆ ಇದೆ. ಕಾಂಗ್ರೆಸ್ ಪಾರ್ಟಿಗೆ ಒಟ್ಟು 6102 ಮತಗಳನ್ನು ಮತದಾರರು ಹಾಕಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ 1846 ಮತಗಳನ್ನು ಪಡೆದುಕೊಂಡಿದೆ. ಆಮೇಲೆ ಯತೀಂದ್ರ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರು ಕೂಡ ಏನು ಗೊತ್ತಾ, ಈಗ ವರುಣಾದಲ್ಲಿ ಇಂಡಿಸ್ಪೆನ್ಸಿಬಲ್ ಅನ್ನೋ ಥರ ಏನಿಲ್ಲ. JD(S) 536 ಮತಗಳನ್ನು ಪಡೆದುಕೊಂಡಿದೆ. ಅಂದರೆ ಏನು, ಯಾಕೆ ಹಾಕಬೇಕು ಮತ್ತೆ ಯತೀಂದ್ರ ಅವ್ರಿಗೆ ಓಟು? ಅದಕ್ಕೆ ನೀವು ಕಾರಣ ಕೇಳಿದ್ರೆ ಸ್ಪಷ್ಟ ಕಾರಣ ಇಲ್ಲ. ಸಿದ್ದರಾಮಯ್ಯನವರ ಮಗ ಅನ್ನೋ ಕಾರಣಕ್ಕೆ ಮಾತ್ರ ಹಾಕಬೇಕು ಅನ್ನೋ ಥರದಲ್ಲಿ ಹೊರತುಪಡಿಸಿದ್ರೆ ಅಭಿವೃದ್ಧಿ ವಿಚಾರದಲ್ಲೋ ನಾಯಕತ್ವದ ವಿಚಾರದಲ್ಲೋ ಕಳೆದ 5 ವರ್ಷದಲ್ಲಿ ಎಲ್ಲೂ ಕಾಣಿಸ್ಕೊಂಡು ಕೂಡ ಇಲ್ಲ ಯತೀಂದ್ರ ಅವರು ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಏನೊಂದು ಛಾಪ್ ಮೂಡಿಸಿದ್ದೋ ಅಥವಾ ಒಂದು ಲೀಡರ್ಶಿಪ್ ಸ್ಕಿಲ್ ತೋರಿಸಿದ್ದೋ ಆ ಥರದ್ದೇನೂ ನಮ್ಗೆ ಕಾಣಿಸೋದಿಲ್ಲ. 22% BJP, 71% ಕಾಂಗ್ರೆಸ್, JD(S) 6%, ಇತರರು 1%ಅನ್ನು ಪಡೆದುಕೊಂಡಿದ್ದಾರೆ ವರುಣಾದಲ್ಲಿ. ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸಿಬಿಡೋಣ ನಾವು ಇವಾಗ. ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸರಳರು, ಸಜ್ಜನಿಕೆಯ ಮನುಷ್ಯ, ಅದೆಲ್ಲ ಸರಿನೇ. ಬಟ್ ಯಾಕೆ ಓಟ್ ಹಾಕಬೇಕು ಗೊತ್ತಿಲ್ಲ. ಅನುದಾನ ತಗೊಂಡಿದ್ದಾರೆ ಸರಿ, ಒಪ್ಕೊಳ್ಳೋಣ, ಅನುದಾನ ಒಂದು ಹಂತಕ್ಕಿದೆ. ಬಟ್ ಅದೊಂದಿಲ್ಲ, ಆ ಲೀಡರ್ಶಿಪ್ಪು ಅದು ಇದು ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದಿಲ್ಲ. ನೆರಳು ಮಾತ್ರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳದ್ದು, ಸಿದ್ದರಾಮಯ್ಯನವರದ್ದು. ಆ ನೆರಳೇ ಬಹಳ ದೊಡ್ಡ ಮಟ್ಟದಲ್ಲಿ ಯತೀಂದ್ರ ಅವರನ್ನ ಕಾಯ್ತಿರೋದು. ಮೈನಸ್ ಏನು ಅಂತಂದರೆ, ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡದೇ ಇದ್ದರೆ ಈ ಸಲ ಸ್ವಲ್ಪ ಕಷ್ಟ ಆಗ್ಬೋದು. ಯತೀಂದ್ರ ಅವರು ಅಂಥ ವರ್ಚಸ್ಸೇನು ಬೆಳೆಸ್ಕೊಳ್ಳಿಲ್ಲ ವರುಣ ಕ್ಷೇತ್ರದಲ್ಲಿ. ಕ್ಷೇತ್ರಕ್ಕೆ ಯಡಿಯೂರಪ್ಪನವ್ರ ಪುತ್ರ BY ವಿಜೇಂದ್ರ ಬಂದರೆ ಸಿಕ್ಕಾಪಟ್ಟೆ ಆನೆ ಬಲ ಬಂದ್ಬಿಡುತ್ತೆ, ಅದ್ರ ಬಗ್ಗೆ ಕೂಡ ಅನುಮಾನ ಇಲ್ಲ. ಲಿಂಗಾಯತ ಮತದಾರರು ಜಾಸ್ತಿ ಇರುವ ಕ್ಷೇತ್ರದಲ್ಲಿ BJPಗೆ ಶಕ್ತಿ ಇದೆ. ಆದರೆ ಹಳೆ ಮೈಸೂರು ಭಾಗ ಮತ್ತು ಮೈಸೂರಿನ ಹಲವು ಕಡೆಗಳಲ್ಲಿ BJPಗೆ ತುಂಬ ಪ್ರಶ್ನೆಗಳಿವೆ. ಹಾಗಾಗಿ ಆ ಪ್ರಶ್ನೆಗೆ ಉತ್ತರ ಇನ್ನೂ ಸಿಗಲಿಕ್ಕಿಲ್ಲ. ಟಿಕೆಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕಾರ್ಯಕರ್ತರಿಗೆ ಕಳೆದ ಬಾರಿ ಹೈಕಮಾಂಡ್ ನಿರಾಸೆ ಮೂಡಿಸಿತ್ತು. ಇನ್ನೇನು ಸ್ಪರ್ಧೆ ಮಾಡೇ ಬಿಡ್ತಾರೆ, ಟಿಕೆಟ್ ಸಿಕ್ಕೇ ಬಿಡುತ್ತೆ ಅಂದಿದ್ರು. ಆದರೆ ಇಲ್ಲ ಇಲ್ಲ, ಟಿಕೆಟು ಇಲ್ಲ, ಏನೂ ಇಲ್ಲ ಅಂತಂದುಬಿಟ್ರು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.